ಯೋಗದಿಂದ ರೋಗಗಳ ನಿವಾರಣೆ ಸಾಧ್ಯ ಅಲ್ವಿದಾ ತನಾವ್ ಶಿಬಿರದಲ್ಲಿ ಬಿಕೆ ಪೂನಂ ಹೇರಿಕೆ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ದಿನಗೂಲಿ ನೌಕರರ ಬೇಡಿಕೆ ಈಡೇರಿಸಲು ಆಗ್ರಹ ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಬಸವ ಸೇವೆ ಸಂಸ್ಥೆ ವತಿಯಿಂದ ಜುಲೈ 19 ರಿಂದ ಕೆಎಸ್ ಮತ್ತು ಪಿಎಸ್ಐ ಪರೀಕ್ಷೆ ತರಬೇತಿ ಧಾರವಾಡದ ಬೇಡ್ ಸಂಸ್ಥೆ ಸಹಯೋಗದಲ್ಲಿ ಒಂದು ತಿಂಗಳ ತರಬೇತಿಯ ಆಯೋಜನೆ ಉಪ್ಪಾರ ಸಮಾಜದ ವಿದ್ಯಾರ್ಥಿಗಳಿಗೆ ಐಎಎಸ್ ಮತ್ತು ಪಿಎಸ್ಐ ಪರೀಕ್ಷೆಗಳ ತರಬೇತಿ ಕಾರ್ಯಾಗಾರ ಜುಲೈ 23 ರಿಂದ ಜೇವರ್ಗಿ ರಸ್ತೆಯ ಕೆಪಿಟಿಸಿಎಲ್ ಸಭಾಂಗಣದಲ್ಲಿ ನಡೆಯಲಿದೆ ತರಬೇತಿ ಆಗಸ್ಟ್ 15 ರಂದು ಶ್ರೀ ವೀರಭದ್ರೇಶ್ವರ ಕನ್ನಡ ಪೌರಾಣಿಕ ಚಿತ್ರದ ಮುಹೂರ್ತ ಸಹ ನಿರ್ಮಾಪಕ ಮತ್ತು ನಿರ್ದೇಶಕ ವೈಭವ್ ಕೇಸ್ಕರ್ ಅವರಿಂದ ಮಾಹಿತಿ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಶ್ವಿನಿ ಎನ್ ಕೆಸರಟ್ಗಿ ಯೋಗದಿಂದ ರೋಗಗಳ ನಿವಾರಣೆ ಸಾಧ್ಯ ಎಂದು ಅಲ್ವಿದಾ ತನಾವ್ ಶಿಬಿರದಲ್ಲಿ ಬಿಕೆ ಪೂನಂ ಹೇಳಿದ್ದಾರೆ ಯೋಗ ಇದೊಂದು ಬಹು ಚರ್ಚಿತ ಬಹು ಜನಪ್ರಿಯ ಹಾಗೂ ಬಹು ವ್ಯಾಪಾರೀಕರಣವಾದ ವಿಷಯ ವಿಶೇಷವಾಗಿ ಭಾರತದಲ್ಲಿ ಬಹಳಷ್ಟು ನಾಮ ಹಾಗೂ ವಿಧಗಳಿಂದ ಹೇಳಿಕೊಡುವುದನ್ನು ನಾವು ನೋಡುತ್ತೇವೆ ಅದರಲ್ಲಿ ಆಸನ ಪ್ರಾಣಾಯಾಮ ಇಂದು ಪ್ರಸಿದ್ಧವಾಗಿದೆ ಇವುಗಳಿಂದ ಖಂಡಿತವಾಗಿ ಶಾರೀರಿಕ ರೋಗಗಳು ಕಡಿಮೆಯಾಗುವವು ಎಂದು ಬಿಕೆ ಪೂನಂರವರು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಗೀತಾನಗರದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ನಡೆಯುತ್ತಿರುವ ಅಲ್ವಿದಾ ತನಾವ್ ಶಿಬಿರದಲ್ಲಿ ಹೇಳಿದ್ದಾರೆ मन की स्पिरिचुअल हीलिंग आज बता रहे कि दवा के साथ ऐसी मेडिटेशन करेंगे दुआ खुद के लिए मेडिटेशन तो आप जल्दी स्वस्थ हो जाएंगे तो हम एक एक्सपेरिमेंट आपको बता रहे हैं एक वीक के लिए आप करिए तो एक वीक के बाद खुद अपना डॉक्टर बनके अपना मन का स्वास्थ्य और अपना शरीर का आपको अनुभव हो जाएगा राजयोग मेडिटेशन उसकी विधि क्या है वो बता अच्छी विधि हम बताते जाएंगे आप चाहे तो साथ साथ आज अनुभव करते जाइएगा यहाँ बैठे बैठे ठीक है आज के समय में संसार के अंदर बहुत सारी मेडिटेशन की पद्धतियां चल रही हैं बहुत सारे प्रोसेस पर जो अभी आप सीखने जा रहे हैं ब्रह्मा कुमारी के द्वारा सिखाया राजयोग मेडिटेशन उसके अंदर और दूसरे जो चल रहे हैं उसमें डिफरेंस क्या है वो हम बता देते हैं इसको राजयोग क्यों कहते हैं सुनिए जो मेडिटेशन ब्रह्मा कुमारी इसमें सिखाया जाता वो कोई गुरु से ध्यान करना नहीं है देवी देवताओं से एनर्जी लेना वो भी नहीं है तो ब्रह्मा कुमारी इसके अंदर जो ध्यान सिखाया जाता डायरेक्ट सुप्रीम पावर परमात्मा कोई बॉडी से नहीं देखिए अलग अलग जगह अलग अलग मेथड फिर समझ लीजिए गुरुओं से सिखाते हैं कोई ऑब्जेक्ट पे बता देते हैं कैंडल को देखो कोई पदार्थ कोई नेचर सूर्य जी को देखो ये करो तो यहाँ कोई वस्तु नहीं कोई पदार्थ नहीं कोई साधन कोई ऑब्जेक्ट नहीं क्योंकि इस बात को अच्छे से समझ लीजिए जिससे मेडिटेशन करेंगे उसकी एनर्जी मिलेगी तो मेन डिफरेंस क्या हुआ कि कोई बॉडी फॉर्म कोई गुरु कोई देवी देवता कोई ऑब्जेक्ट कोई साधन उससे नहीं है जो सर्व आत्माओं के पिता परमात्मा सर्वोच्च ऊंचे के ऊंचे भगवान से हम कनेक्ट करना सीखेंगे इसलिए इसको कहा राजयोग मेडिटेशन ಬ್ರಹ್ಮಕುಮಾರಿ ಸಂಸ್ಥೆಯ ರಾಷ್ಟ್ರೀಯ ಸಂಯೋಜಕರಾದ ರಾಜಯೋಗ ಪ್ರೇಮಣ್ಣನವರು ಮಾತನಾಡುತ್ತಾ ಜನ್ಮ ಜನ್ಮಾಂತರದ ಅಭ್ಯಾಸದಿಂದಾಗಿ ಬಹು ಸುಲಭವಾಗಿ ನಕಾರಾತ್ಮಕ ವಿಚಾರಗಳಿಗೆ ಒಳಗಾಗುತ್ತೇವೆ ಆದರೆ ರಾಜಯೋಗ ಸಕಾರಾತ್ಮಕ ವಿಚಾರಗಳನ್ನು ಹುಟ್ಟುಹಾಕುವುದನ್ನು ಕಲಿಸಿಕೊಡುತ್ತದೆ ಎಂದರು कोई कोई पूछ रहे थे शांत हूँ बोलने से थोड़े ही शांति आ जाती है नहीं अशांत हूँ अशांत हूँ बोलने से तो अशांति और बढ़ेगी ना ऐसे ही शांत हूँ ऐसा सोचने से निश्चित ही हम सबका अनुभव है वो शांति शांति का अनुभव हम सब कर सकेंगे योग आसना
प्राणायाम, मौन, ध्यान ಇದು ಬಹಳ ಪರಂಪರೆಯಿಂದ ಬಂದಿರೋ. ಇತ್ತೀಚೆಗೆ ಆರ್ಥಿಕ ತೊಂದರೆ ಇರ್ಬೋದು, ಸಾಮಾಜಿಕ ತೊಂದರೆಗಳು ಇರ್ಬೋದು, ಶೈಕ್ಷಣಿಕ ತೊಂದರೆ ಇರ್ಬೋದು, ಇವೆಲ್ಲ ತೊಂದರೆಗಳು ಅಂದ್ರೆ ಒತ್ತಡಗಳು. ಇವು ಮೂರು ಮೂಲ ಒಂದು ನಮ್ಮ ಅನಾರೋಗ್ಯಕ್ಕೆ ಕಾರಣ. ಈ ಮೂರು ಬಿಟ್ಟು ನಾವು ಹೋಗ್ಬೋದೇನೋ ಅನ್ನೋ ಪ್ರಶ್ನೆ ಬಂದಾಗ ಅವು ಯಾವುದು ಆಗಂಗಿಲ್ಲ, ಅವು ಇರಬೇಕು. ಅವು ಇದ್ಕೊಂಡ್ರೆ ಸಾಧಿಸೋದೇ ಒಂದು ಒಳ್ಳೆ ಜೀವನ. ಇಂತಹ ಒಂದು ಸಂದರ್ಭದಲ್ಲಿ ಈ ನಮ್ಮ ನ್ಯಾಯಾಂಗ ವ್ಯವಸ್ಥೆಯೂ ಸಹ ನಮ್ಮ ನ್ಯಾಯಾಧೀಶರಾದವರು ಬಹಳಷ್ಟು ಬೆಳಗಿನಿಂದ 24 ಗಂಟೆಗಳು ಸಹ ನಾವು ಕೆಲಸದ ಒತ್ತಡದಲ್ಲಿರ್ತೀವಿ. ಆ ಒಂದು ಒತ್ತಡದ ನಡುವೆಯೂ ಸಹ ನಮ್ಮ ಸಾಮಾಜಿಕ ಕಳಕಳಿಯ ನಡುವೆ ಕೌಟುಂಬಿಕ ಮ್ಯಾನೇಜ್ಮೆಂಟ್ ಅನ್ನು ಮಾಡುವಾಗ ಈ ರೀತಿಯ ಆಧ್ಯಾತ್ಮಿಕ ಚಿಂತನೆಗಳು ಸಹ ನಮಗೆ ಬಹಳಷ್ಟು ಅನುಕೂಲ ಆಗಿದೆ. ಈ ರೀತಿಯ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಯಾವುದೇ ಧರ್ಮದ ಅಡೆತಡೆ ಇರೋದಿಲ್ಲ. ಇಟ್ ಇಸ್ ಎ ಯೂನಿವರ್ಸಲ್ ಸ್ಟೂಲ್. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ವಿಷಯದಲ್ಲಿ ಎಲ್ಲರೂ ಸಹ ಸಾಕಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಾನು ಹೇಳ್ತಾ ಈ ಒಂದು ಸಮಾರಂಭದಲ್ಲಿ ನನಗೆ ಮಾತಾಡಲಿಕ್ಕೆ ಮತ್ತು ವಿಷಯವನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗಣ್ಯರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು. ರಾಜಯೋಗಿನಿ ಬಿ ಕೆ ವಿಜಯ ದೀದಿ ಅವರು ಸ್ವಾಗತಿಸಿದರು. ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಶರಣ ಸಂಸ್ಥಾನದ ಪೂಜ್ಯ ಲಿಂಗರಾಜಪ್ಪ ಅಪ್ಪ, ನಿವೃತ್ತ ಎಆರ್ಜಿ ಹಾಗೂ ಹಾಲಿ ಲೋಕ ಅದಾಲತ್ತಿನ ಅಧ್ಯಕ್ಷರಾದ ಮಾನ್ಯ ಎಸ್ಎನ್ ಪಾಟೀಲ್, ಸಿವಿಲ್ ನ್ಯಾಯಾಧೀಶರಾದ ನವೀನ್ ರವರು, ವ್ಯಾಪಾರಿಗಳಾದ ಹರಿಪ್ರಸಾದ್ ತೋಷ್ನಿವಾಲ್, ಸತ್ಯನಾರಾಯಣ್ ಬಜಾಜ್, ಯುವ ಹಾಗೂ ಸ್ಪೋರ್ಟ್ ವಿಭಾಗದ ಸಹ ನಿರ್ದೇಶಕರಾದ ನಾಗರಾಜ್ ಮಾಳಗೆ, ಉದಯವಾಣಿ ದಿನಪತ್ರಿಕೆ ಸಂಪಾದಕರಾದ ಹಣಮಂತರಾಯ್ ಭೈರಾಮಡಗಿ ಹಾಗೂ ಅವರ ಜೊತೆಗೆ ಬಿಕೆ ಸವಿತಾ, ಬಿಕೆ ರಾಗಿಣಿ ಹಾಗೂ ಬಿಕೆ ರಾಜೇಶ್ವರಿ ಅವರು ಉಪಸ್ಥಿತರಿದ್ದರು. ಪರಿವರ್ತನೆ ಬಗ್ಗೆ ಹೇಳಬೇಕಾದರೆ ಮೊದಲು ಯಾವುದೇ ವಿಚಾರ ನನ್ನಲ್ಲಿ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಈ ಆಶ್ರಮದಲ್ಲಿ ಬಂದಾಗ ನನಗೊಂದು ಇಲ್ಲಿವರೆಗೆ ಒಂದು ಚೇಂಜಸ್ ಪ್ರತಿನಿತ್ಯ ಒಂದಿಲ್ಲ ಒಂದು ಒಂದು ಸ್ವಲ್ಪ ಸ್ವಲ್ಪವಾಗಿ ಆಧ್ಯಾತ್ಮಿಕ ಸೈಡಿಗೆ ಬಂದು ನನ್ನಿಂದಲೇ ನನಗೆ ಅನುಭವ ಆಗ್ತಿದೆ. ನಾನು ಮಾಜಿ ಸೈನಿಕನಾಗಿದ್ದು ಅನೇಕ ಕಡೆಗಳಿಂದ ನೋಡಿದರೆ ಕೂಡ ನಮ್ಮ ಡ್ಯೂಟಿಯಲ್ಲಿ ಬ್ಯುಸಿ ಆಗಿರೋದ್ರೆ ಈ ಆಧ್ಯಾತ್ಮಿಕ ಬಗ್ಗೆ ನಾವು ಯಾವುದೇ ವಿಚಾರ ಮಾಡಲಾರದೆ ನಮ್ಮ ಕರ್ತವ್ಯದಲ್ಲಿ ಇದ್ದು ಈಗ ನಿವೃತ್ತಿ ಹೊಂದಿದ ಬಳಿಕ ಸುಮಾರು ಒಂಬತ್ತು ದಿವಸ ನಾನು ಅಟೆಂಡ್ ಮಾಡಿದಾಗ ಪರಿವರ್ತನೆ ಕಾಣ್ತಾ ಇದ್ದೇನೆ. ಮೊದಲು ಟೆನ್ಷನ್ ಇತ್ತು, ಆದರೆ ನಮ್ಮ ಡಿಪಾರ್ಟ್ಮೆಂಟ್ ಟೆನ್ಷನ್ನು ಅದಕ್ಕೆ ಇದಕ್ಕೆ ಏನು ಸಂಬಂಧ ಇರಲಿಲ್ಲ. ಆದರೆ ಈಗ ಬಂದ ನಂತರ ಇಲ್ಲಿ ನಮಗೆ ಶಾಂತಿ ಸಿಗತಕ್ಕಂಥ ಒಂದು ಮಾರ್ಗ ಕಂಡುಹಿಡಿದಿದೆ. ಡಾಕ್ಟರ್ ಸುನೀತಾ ಅಂತ, ಅನೆಸ್ಥೆಷಿಯಾ ಡಾಕ್ಟರ್ ನಾನು. ಸಿನ್ಸ್ ಆಲ್ಮೋಸ್ಟ್ 4-5 ವರ್ಷದಿಂದ ನನಗೆ ಫ್ಯಾಮಿಲಿ ಟೆನ್ಷನ್ಸ್ ಇತ್ತು. ಅಲ್ಲಿ ಫ್ಯೂ ಡೇಸ್ ಮೋಸ್ಟ್ಲಿ ಒಂದು 20 ಡೇಸಿಂದ ಐ ಆಮ್ ಇನ್ ಟಚ್ ವಿತ್ ದಿಸ್. ಸೊ ವಿದಿನ್ 4-5 ಕ್ಲಾಸಸ್ ನನಗೇನು ಅಟೆಂಡ್ ಮಾಡಿದೆ, ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಸ್ಕೊಳ್ಳೋಕ್ಕೆ ನನಗೆ ಚಾನ್ಸ್ ಸಿಕ್ತು. ಅದನ್ನು ಎಲ್ಲಾನು ಕ್ಲಾರಿಟಿ ಇತ್ತು, ಬಟ್ ಇಂಪ್ಲಿಮೆಂಟೇಷನ್ ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ. ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು. ಆಮೇಲೆ ಅದೇ ದೊಡ್ಡದಾಗಿ ಪ್ರಾಬ್ಲಮ್ ಆಗಿದ್ದು ಭಾಳ ಚಿಕ್ಕದ ಅನ್ನಿಸ್ತಾ ಇದೆ ಇವಾಗ. ಅಷ್ಟು ಶಾಂತಿ ಇದೆ. ನಾವೇನೇನು ಮಾಡ್ತಾ ಇದ್ದೀವಿ, ನನ್ನ ಕೆಲಸ ಭಾಳ ಪ್ರೆಷರ್ ಇರುತ್ತೆ, ನನಗೆ ಮೆಂಟಲಿ ನಾನು ರಿಲ್ಯಾಕ್ಸ್ ಆಗಿದ್ದೀನಿ.
ನನ್ನ ಲೈಫಲ್ಲಿ ನಾನು ರಿಲ್ಯಾಕ್ಸ್ ಆಗಿದ್ದೆ. ನಾವು ಹಳ್ಳಿ ಹೇಳೋಣ ತರಕನ್ನು ಕೊಡಲಾಗ ಅಂತ ಹಳ್ಳಿ ಹಳ್ಳಿ ಬರ್ತವೆ. ಹಾಗೆ ಬಂದು ಎಂಟು ವರ್ಷ ಬರ್ತಾಯಿತ್ತು ಕಿಬ್ಬಿ ಬರಲಿಕ್ಕೆ ಒಂಬತ್ತು ವರ್ಷ ಆಯ್ತು. ಎರಡು ನಿಮಿಷ ಅಂದರೆ ನಮಗೆ ಸರಿ ಅನ್ಸ್ತಾರೆ, ಸರಿ ಅನ್ಸರಿ ನಾವು ಬರ್ತಿರ್ತೀವಿ. ಎಲ್ಲರೂ ನಮ್ಮ ಸಹ ಕುಟುಂಬ ಎಲ್ಲರೂ ಬಂದಿದ್ದೀವಿ, ನಮಗೆ ಏನು ಹೇಳಿದ ಪ್ರಕಾರ ಹೇಳ್ಕೊಂಡು ಹೋಗ್ತೀವಿ. ನಾವು ಹಾಳಂತ ಕೊಡ್ಲಂಗ ಹೇಳಿದ್ದೀವಿ, ನಾವು ಹೇಳಿದ್ದೀವಿ ಪಾಸ್ ಇದು ನಾವು ನಮ್ಗೆ ಸರಿಯಾಗಿ ಅನ್ಸಿಲ್ಲ. ನಮ್ಮ ಸಂಬಂಧಿಕರು ಮನೆಯವರೆಲ್ಲ ಎಲ್ಲ ಮನೆಯವರು ನಾವೆಲ್ಲ ಇಲ್ಲಿ ಬರ್ತೀವಿ, ಹೇಳ್ತೀವಿ ಎಲ್ಲ ಹೇಳಿದ ಪ್ರಕಾರ ನಡ್ಕೊಂತೀವಿ. ನಮಗೆ ಜರ ಮೈಂಡ್ ಒಳ್ಳೆಯದಾಗಿಲ್ಲ, ಎಲ್ಲ ಅನುಕೂಲ ಶಿಕ್ಷೆಗೆ ಸೇರಿಸೋಕ್ಕಾಗಿಲ್ಲ. ಮೈಂಡ್ ಇದ್ದಂಗ್ರಿ ಮುಂಚೆ ಕೀಡ ಪೀಡ ಇದೆಲ್ಲ ಸಮಾಧಾನ ಮನೆಗೆ ಎಲ್ಲರೂ ಹೊಂದ್ಕೊಂಡು ಇದ್ದಂಗಿದ್ದೇವೆ. ನಮ್ಗೆ ಹೋಮ್ ಶಾಂತಿ. ನಾನು ಡಾಕ್ಟರ್ ಸುಲೋಚನ, ರಿಟೈರ್ಡ್ ಡಿಸ್ಟಿಕ್ ಸರ್ಜನ್. ದಿನಾಂಕ 7/6/2017 ಈ ಬಾಬಾನ ಮನೆಗೆ ಎಂಟ್ರಿ ಕೊಟ್ಟಿದ್ದೇನೆ. ನಾನು ಇಲ್ಲಿ ಬಂದು ಒಂದು ತಿಂಗಳ, ಅದು ಎರಡನೇ ತಿಂಗಳ ಶಾಲು. ಈ ಪೂನಂ ಬಹೆನ್ ಅವರ ಪ್ರವಚನವನ್ನು ದಿನಾಗಲೂ ತಪ್ಪದೇ ಬಂದು ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೀತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವ್ ವಿಚಾರಗಳು ಹೋಗ್ತಾ ಇದ್ದಾವೆ. ನಮ್ಮಲ್ಲಿರ್ತಕ್ಕಂಥ ಕ್ರೋಧ ಕಡಿಮೆ ಆಗ್ತಾ ಇದೆ. ಒಂದು ಏನು ಬರ್ತಾ ಇದೆ ಮನಸ್ಸಿನಲ್ಲಿ ಅಂದರೆ, ಏ ನಮ್ಮ ಹಾಗೆ ಅವರು ಆತ್ಮಗಳು. ಫಸ್ಟ್ ಆಫ್ ಆಲ್ ನಾ ಇಲ್ಲಿ ಒಂದು 7 ಡೇಸ್ ಕೋರ್ಸ್ ತೊಗೊಂಡ್ಮೇಲೆ ನಾನು ಆತ್ಮ ಅನ್ನೋದನ್ನು ಕಂಡ್ಕೊಂಡಿದ್ದೀನಿ. ಸೊ ಆ ಒಂದು ವಿಚಾರದಿಂದ ಈ ನನ್ನ ಜೊತೆಗೆ ಯಾರು ಮಾತಾಡ್ತಾರೆ, ನನ್ನ ಜೊತೆಗೆ ಯಾರು ಇರ್ತಾರೆ, ಅವರೆಲ್ಲರೂ ಆತ್ಮ ಅಂತೇಳಿ ತಿಳ್ಕೊಳ್ತಾ ಇದ್ದೀನಿ. ಸಂಸ್ಥೆ ವತಿಯಿಂದ ಜುಲೈ 19 ಕೆಎಎಸ್ ಹಾಗೂ ಪಿಎಸ್ಐ ಪರೀಕ್ಷೆ ತರಬೇತಿ ಪ್ರಾರಂಭವಾಗಲಿವೆ. ಕಲಬುರಗಿ ನಗರದ ಬಸವ ಸೇವಾ ಸಂಸ್ಥೆಯು ಧಾರವಾಡದ ಫೇಸ್ ಸಂಸ್ಥೆ ಸಹಯೋಗದಲ್ಲಿ 1 ತಿಂಗಳ ಕೆಎಎಸ್ ಪಿಎಸ್ಐ ಪರೀಕ್ಷೆ ತರಬೇತಿ ನೀಡಲು ಮುಂದಾಗಿದೆ ಎಂದು ಸಂಸ್ಥೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗರೂರ್ ಅವರು ಮಾಧ್ಯಮಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಾವು ಮೊದಲು ಬ್ಯಾಂಕಿಂಗ್ ತರಬೇತಿ ನೀಡುವುದಾದ್ರೆ 2 ತಿಂಗಳ ಕಾಲ ಡೈಲಿ 2 ಅವರ್ಸ್ ಕೊಡ್ತಾ ಇದ್ದೀವಿ. ಆದರೆ ಈಗ ಹೊಸದಾಗಿ ಡೈಲಿ 4 ಅವರ್ಸ್ ತರಬೇತಿ ಇರುತ್ತೆ ಮತ್ತು 3 ಮಂತ್ಸ್. ಇದನ್ನು ಧಾರವಾಡದ ಹೆಸರಾಂತ ಒಂದು ಫೇಸ್ ಅನ್ನುವ ಒಂದು ಸಂಸ್ಥೆಯವರು ಗುಲ್ಬರ್ಗದಲ್ಲಿ ತರಬೇತಿಯನ್ನು ನೀಡಲು ಬಂದಿದ್ದಾರೆ. ನಮ್ಮ ಸಂಸ್ಥೆಯ ಸಂಯೋಗದೊಂದಿಗೆ ಅವರ ತರಬೇತಿ ಇಲ್ಲಿ ನಡೀತಾ ಇದೆ. ಅವರ ಸಂಸ್ಥೆಯಲ್ಲಿ 3 ವರ್ಷದ ಅವಧಿ ಒಳಗಡೆ ಸುಮಾರು 233 ಸ್ಟೂಡೆಂಟ್ಸನ್ನು ಪಾಸಾಗಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳು ಭಾಳಷ್ಟು ನಿರುದ್ಯೋಗಿಗಳಾಗುತ್ತಿರುವುದರಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿ ಹೋಗಲಿ ಅನ್ನುವ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆ ಇವತ್ತು ಅವರ ಜೊತೆಗೆ ಒಂದು ತರಬೇತಿ ನೀಡಲು ಬಯಸಿದ್ದೇವೆ. ಸುಮಾರು ನಿರಂತರವಾಗಿ 3 ತಿಂಗಳ ಕಾಲ ಅವರು ಇಲ್ಲೇ ಇರ್ತಾರೆ. ಅದೇ ಒಂದು ಗುಣಮಟ್ಟದ ತರಬೇತಿಯನ್ನು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕೊಡುವಂಥ ಒಂದು ಹೊಸ ಯೋಜನೆಯನ್ನು ನಾವು ಈಗ ಮಾಡಿದ್ದೇವೆ. ಸುಮಾರು ನಿರಂತರವಾಗಿ ಅವರಿಗೆ ಮೊದಲು ಬೋಧನೆ, ಆನಂತರ ಟೆಸ್ಟ್ ತಗೊಳ್ಳೋದು, ಆನಂತರ ಆನ್ಲೈನ್ ಮೌಖಿಕ ಮತ್ತು ಆಫ್ಲೈನು ಮತ್ತು ಆನ್ಲೈನ್ ಎರಡೂ ತರಬೇತಿಯನ್ನು ಕೊಡುವುದರ ನಮ್ಮ ಸಂಸ್ಥೆ ಈಗ ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಈ ನಮ್ಮ ಬಸವ ಸೇವಾ ಸಂಸ್ಥೆಯಲ್ಲಿ ಈಗಾಗಲೇ ಕೆ ಎಸ್ ಕೂಡ ಪ್ರಾರಂಭ ಮಾಡಿದ್ದೀವಿ, ಪಿ ಎಸ್ ಐನು ಕೂಡ ಮಾಡಿದ್ದೀವಿ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮಗೆ ಇನ್ನೂ ಬೇಕಾಗಿದೆ, ಟೈಮ್ ಶಾರ್ಟ್ ಇದೆ, ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ಅವರಿಗಾಗಿ 19 ಈ ಕೆ ಎಸ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಅವರಿಗೆ 19 ಸುಮಾರು ಒಂದು 8 ತಾಸು, 6 ಅಥವಾ 8 ತಾಸು ಕ್ಲಾಸ್ ನಿರಂತರವಾಗಿ 1 ತಿಂಗಳ ತರಬೇತಿಯನ್ನು ನಾವು 19 ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರಾದರೂ ಕೂಡ ಇಚ್ಛೆ ಉಳ್ಳವರು, ಇನ್ನೂ ನಮಗೆ ಎಲ್ಲಿ ಸಿಕ್ಕಿಲ್ಲ ಮತ್ತು ಸಮಯ ಕಡಿಮೆ ಇದೆ ಅನ್ನೋರಿಗೆ ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಂಡು ನಾವು ತರಬೇತಿ ನೀಡಲು ನಮ್ಮ ಸಂಸ್ಥೆಯಿಂದ ಬಯಸಿದ್ದೀವಿ. 19 ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಬ್ಯಾಂಕಿಂಗ್ ತರಬೇತಿ ಏನಿದೆ ಕೆ ಎಸ್ ಆಗಿ, ಇದು ಬ್ಯಾಂಕಿಂಗ್ ತರಬೇತಿಯಲ್ಲಿ IBPS ಆಗಿರ್ಬೋದು, RRB ಆಗಿರ್ಬೋದು ಮತ್ತು LIC ಆಗಿರ್ಬೋದು, ಇಂಥ ಅನೇಕ ವಿಷಯಗಳನ್ನು ಸಂಪೂರ್ಣವಾಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಸಿಗ್ತಾ ಇದೆ. ಒಂದು ಈ ಭಾಗದ ಜನರು ತಿಳಿದುಕೊಳ್ಳಬೇಕು, ಕೇಂದ್ರ ಸರ್ಕಾರದಿಂದ 1 ವರ್ಷದಲ್ಲಿ ಸುಮಾರು 32
ಈ ಕಾಲ್ಫರ್ ಮಾಡ್ತಾ ಇದ್ದಾರೆ 32 ಬಾರಿ ಆ 32 ಬಾರಿ ಕರೆತಕ್ಕಂಥ ಹುದ್ದೆಗಳಲ್ಲಿ ಸುಮಾರು 20 ಇದೇ ಸಿಲೆಬಸ್ಗೆ ಸಂಬಂಧಪಟ್ಟಂಥದ್ದು ಇರುತ್ತೆ ಇದನ್ನು ಅವರು ಉಪಯೋಗ ಮಾಡ್ಕೋಬೋದು ಈ ಇದು ಏನಿದೆ ಬ್ಯಾಂಕಿಂಗ್ ಸಿಲೆಬಸ್ ಇರುತ್ತೆ 20 ಇದಕ್ಕೆ ಬ್ಯಾಂಕಿಂಗ್ ಸಿಲೆಬಸ್ ನಮ್ಮ ಇದು ಸಂಸ್ಥೆಯಲ್ಲಿ ಈಗ ಆಲ್ಮೋಸ್ಟ್ ಆಲ್ ಸಿಗುತ್ತೆ ಅಂತ ನಾವು ಹೇಳಕ್ಕೆ ಬಯ್ತೀವಿ ಅದಕ್ಕೆ ಯಾರಿಗೆ ಹೆಚ್ಚಿಗೆ ಉನ್ನತ ಶಿಕ್ಷಣ ಸಿಗೋದಿಲ್ಲ ಅಥವಾ ವಂಚಿತವಾಗಿ ಉಳಿದಿದ್ದಾರೆ ಹೊರ ಜಿಲ್ಲೆಯಲ್ಲಿ ಏನು ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಅವಕಾಶ ಹೆಚ್ಚಿನ ಸೌಲಭ್ಯ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಈ ಗೋಷ್ಠಿಯಲ್ಲಿ ಧಾರವಾಡದ ಫೇಸ್ ಸಂಸ್ಥೆಯ ನಿರ್ದೇಶಕರಾದ ಪಾರ್ಶ್ವನಾಥ್ ಪಾಲಬಾವಿ ನಂದ ವೀರಣ್ಣ ಉಪಸ್ಥಿತರಿದ್ದರು ಇದು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ